ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಬೆಂಡೆಕಾಯಿ ಹುಳಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು. ಮುದ್ದೆ, ಅನ್ನ ಮತ್ತೆ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಯಾವುದೇ ಬೇಳೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಹಾಗೆ ಹುಳಿ ಹುಳಿಯಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾವು ಒಂದು ಸ್ಪೆಷಲ್ ಮಸಾಲ ಪೇಸ್ಟ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಮಗೆ. ಸೊ ಈ ಮಸಾಲ ಪೇಸ್ಟ್ ಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡ್ಕೊಳ್ಳೋಣ. ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ, ಇದು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು ಸಾಂಬಾರ್ ಪುಡಿನ. 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿ 1/2 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿಗಡ್ಲೆ 2 ಟೇಬಲ್ ಸ್ಪೂನ್ ಮತ್ತೆ ಗಸಗಸೆ ಸ್ವಲ್ಪ ತಗೋಬೇಕು, 1 ಸ್ಪೂನ್ ಆಗುವಷ್ಟು ಗಸಗಸೆ. ಚಕ್ಕೆ ತಗೊಂಡಿದ್ದೀನಿ, 3 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಶುಂಠಿ ಮತ್ತೆ ಬೆಳ್ಳುಳ್ಳಿ 2-2 ಪೀಸ್ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇದೆ ಶುಂಠಿ ಬೆಳ್ಳುಳ್ಳಿ. ಮತ್ತೆ ಟೊಮ್ಯಾಟೊ 1/2 ತಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ನುಣ್ಣಗೆ ರುಬ್ಬಿಟ್ಕೋಬೇಕು. ನೋಡಿ, ಇವಾಗ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ, ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಈ ತರ 1 ಇಂಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನೆಲ್ಲ 1 ಇಂಚ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಹಾಕೊಂಡಿದ್ದೀನಿ ನಾನು. ಫಸ್ಟ್ ಹಾಗೆ ಈ ಲೋಳೆ ಎಲ್ಲ ಹೋಗೋ ತರ ಸ್ವಲ್ಪ ಈ ತರ ಬಾಡಿಸ್ಕೋತೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ. 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಫ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಸ್ಟಿಕ್ ಆಗ್ಬಿಡುತ್ತೆ, ಕೆಳಗಡೆ ಅಂಟ್ಕೊಂಡ್ ಬಿಡುತ್ತೆ. ಹಾ, ಇವಾಗ ಸ್ವಲ್ಪನು ಲೋಳೆ ಇಲ್ದೇ ಇರೋ ತರ ಚೆನ್ನಾಗಿ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಇದೆಲ್ಲ ಆಗಿದೆ ನೋಡ್ತಾ ಇರ್ಬೋದು ನೀವು, ಸ್ವಲ್ಪನು ಲೋಳೆ ಇಲ್ದೇ ಇರೋ ತರ ಹೇಗೆ ಹೋಗಿದೆ ಅಂತ. ಸೊ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ ಅಲ್ಲಿ ನಾನು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇವಾಗ ಒಗ್ಗರಣೆಗೆ ಇಷ್ಟು ಬೇಕಾಗುತ್ತೆ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಮತ್ತೆ ಕರಿಬೇವು ಬೇಕಾಗುತ್ತೆ. ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ, 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ, ಇದು ಆಪ್ಷನಲ್ಲು. ಸಾಸಿವೆ ಚಿಟಪಟ ಸೌಂಡ್ ಬಂದ್ಮೇಲೆ ಇವಾಗ ಜೀರಿಗೆ ಹಾಕೊಂಡಿದ್ದೀನಿ ನಾನು, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಕರಿಬೇವು ಸ್ವಲ್ಪ, ಮತ್ತೆ ಈರುಳ್ಳಿನ ಈ ತರ ರಫ್ ಆಗಿ ನಾನು ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕೆಂಪಗಾಗ್ಬೇಕು. ಈರುಳ್ಳಿ ಎಲ್ಲ ಕೆಂಪಾದ್ಮೇಲೆ ಇವಾಗ 1/2 ಟೊಮ್ಯಾಟೊನ ಕಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ. ಟೊಮ್ಯಾಟೊನ ಇವಾಗ ಚೆನ್ನಾಗಿ ಬಾಡಿಸಿದ್ದೀನಿ. ಇವಾಗ ಬೆಂಡೆಕಾಯಿ ಹಾಕೊಳ್ಳೋಣ. ಬೆಂಡೆಕಾಯಿನ ನಾವು ಬಾಡಿಸಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬೆಂಡೆಕಾಯಿ ಯಾವಾಗ್ಲೂ ತುಂಬಾನೇ ನಾವು ಫ್ರೈ ಮಾಡಿರೋದ್ರಿಂದ ಇಲ್ಲೇನ್ ತುಂಬಾ ಜಾಸ್ತಿ ಟೈಮ್ ಫ್ರೈ ಮಾಡೋದು ಏನ್ ಬೇಕಾಗಲ್ಲ. ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಇವಾಗ. ಮತ್ತೆ 1 ನಿಂಬೆ ಹಣ್ಣಿನ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ರಸ ತೆಗ್ದಿಟ್ಕೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು ಹುಳಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಸೊ ಬೆಂಡೆಕಾಯಿ ಎಲ್ಲ ಫ್ರೈ ಆದ್ಮೇಲೆ ಈ ಹುಳಿನ ಹಾಕೋಬೇಕು. ಹುಳಿ ಜೊತೆ ಸ್ವಲ್ಪ ಕುದಿಸ್ಬೇಕಾಗುತ್ತೆ, 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹುಣಸೆ ಹಣ್ಣಿನ ರಸ ಕಮ್ಮಿ ಆಗಿದೆ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿತಾ ಇದೆ. ಇವಾಗ ನಾವು ಮಸಾಲ ಪೇಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲ ಪೇಸ್ಟ್ ನ ಹಾಕೊಂಡು ತಕ್ಷಣಕ್ಕೆ ನೀರ್ ಹಾಕೊಳ್ಳೋದ್ ಬೇಡ, ಹಾಗೇನೆ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಸೊ 1-2 ನಿಮಿಷ ಆದ್ಮೇಲೆ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರ್ ಹಾಕೊಂಡು ಆ ನೀರನ್ನ ಹಾಕೊಂತ ಇದ್ದೀನಿ ಇವಾಗ ನಾನು. ಸೊ ಇವಾಗ್ಲೇ ನೀವು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಮಾಡ್ಕೋಬಹುದು, ನಿಮ್ಗೆ ಗೊಜ್ಜು ತರ ಬೇಕಾ ಇಲ್ಲ ಸ್ವಲ್ಪ ಸಾಂಬಾರ್ ತರ ಬೇಕಾ ಅಂತ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಮಾಡ್ಕೋಬಹುದು ನೀವು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ. ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ ಸಾಂಬಾರ್ ರೆಡಿ ಆಗುತ್ತೆ. ಮತ್ತೆ ನಿಮ್ಗೇನಾದ್ರೂ ಅನ್ನ ಮತ್ತೆ ಮುದ್ದೆಗಂದ್ರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇರೆ ಚಪಾತಿ, ದೋಸೆಗೆಲ್ಲ ಅಂತ ಅಂದ್ರೆ ಇಡ್ಲಿಗೆಲ್ಲ ಅಂದ್ರೆ ಸ್ವಲ್ಪ ಈ ತರ ಗಟ್ಟಿಯಾಗಿ ಮಾಡ್ಕೋಬಹುದು ನೀವು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ತುಂಬಾನೇ ಒಳ್ಳೆ ಟೇಸ್ಟ್ ಬರುತ್ತೆ ಈ ಬೆಂಡೆಕಾಯಿ ಹುಳಿ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ, ಟ್ರೈ ಮಾಡ್ಬೋದು ನೀವು. ಬೇಕಂದ್ರೆ ನೀವು 1/2 ಕಪ್ ಬೇಯಿಸಿರುವಂತಹ ಬೇಳೆ ಕೂಡ, ತೊಗರಿ ಬೇಳೆ ಕೂಡ ನೀವು ಆಡ್ ಮಾಡ್ಕೋಬಹುದು ಇದಕ್ಕೆ. ಬಟ್ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಇದನ್ನ ಹುಳಿ ಅಂತ ಯಾಕಂತಾರೆ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಆ ತರ ಕರಿಯೋದು. ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಇದು, ನೀವು ಕೂಡ ಟ್ರೈ ಮಾಡಿ. ಇದನ್ನ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದೇ ತರ ವಿಡಿಯೋಗಳು ತುಂಬಾನೇ ಇದೆ. ನಾನು ಅವಾಗಲೇ ಹೇಳಿರೋ ಹಾಗೆ ಇದೇ ತರ ಇನ್ನೊಂದು ಬೆಂಡೆಕಾಯಿ ಗೊಜ್ಜು ರೆಸಿಪಿನೂ ಇದೆ, ಅದನ್ನ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಮತ್ತೆ ಇದೇ ತರ ಸಾಂಬಾರು ಮತ್ತೆ ಗೊಜ್ಜು ರೆಸಿಪಿಗಳು ತುಂಬಾನೇ ಇದೆ ನಮ್ಮ ಚಾನಲ್ ಅಲ್ಲಿ, ಅದೆಲ್ಲ ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡ್ಬೋದು ನೀವು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.